ವೀಕೆಂಡ್ನಲ್ಲಿ ನಿಗದಿತ ಕಾರ್ಯಕ್ರಮಗಳಿಗೆ ವಿನಾಯಿತಿ ನೀಡಲಾಗಿದ್ದು ಮಂಗಳೂರಲ್ಲಿ ವೀಕೆಂಡ್ ಕರ್ಫ್ಯೂ ವೇಳೆ ಅವಕಾಶ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಜಾತ್ರೆಗಳನ್ನು ಮುಂದೂಡುವುದಕ್ಕೆ ಸೂಚನೆ ನೀಡಲಾಗಿದೆ. ಧರ್ಮಸ್ಥಳ ಕುಕ್ಕೆಯಲ್ಲಿ ದರ್ಶನಕ್ಕಷ್ಟೇ ಅವಕಾಶ, ವಾರಾಂತ್ಯದ ಕರ್ಫ್ಯೂನಲ್ಲಿ ಅರ್ಚಕರಷ್ಟೇ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಕುಕ್ಕೆಯಲ್ಲಿ ದರ್ಶನಕ್ಕೆ ಅಷ್ಟೇ ಅವಕಾಶ ಇರುತ್ತೆ, ವಾರಾಂತ್ಯದ ಕರ್ಫ್ಯೂನಲ್ಲಿ ಅರ್ಚಕರಷ್ಟೇ ಪೂಜೆ ಮಾಡಬೇಕು. ಈಗಾಗಲೇ ಒಮಿಕ್ರಾನ್ ಮತ್ತು ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಒಂದಷ್ಟು ಹೊಸ ಗೈಡ್ಲೈನ್ಸ್ಗಳನ್ನು ತಂದು ವೀಕೆಂಡ್ ಕರ್ಫ್ಯೂ ಮತ್ತು ನೈಟ್ ಕರ್ಫ್ಯೂನ ಕಟ್ಟುನಿಟ್ಟಾಗಿ ವಿಧಿಸುವಂತಹ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕೋವಿಡ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಳವನ್ನು ಕಾಣ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ. ಹಾಗಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಅಂದರೆ ವೀಕೆಂಡ್ ಕರ್ಫ್ಯೂ ಮತ್ತು ನೈಟ್ ಕರ್ಫ್ಯೂಗಳಲ್ಲಿ ಮತ್ತು ಯಾವ ರೀತಿಯಾದಂಥ ನಿಯಮಗಳು 50-50 ರೂಲ್ಸ್ಗಳಾಗಿರ್ಬೋದು ಯಾವ ನೀತಿ ಜಾರಿಯಾಗುತ್ತೆ ಅನ್ನೋದನ್ನು ಮಾತನಾಡೋದಕ್ಕೆ ಸ್ವತಃ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತನಾಡ್ತೀನಿ. ಸರಿಗ ಸರ್ಕಾರ ಕೊಟ್ಟಿರುವಂಥ ಆದೇಶಗಳ ಪ್ರಕಾರ ವೀಕೆಂಡ್ ಕರ್ಫ್ಯೂ ನಮ್ಮಲ್ಲಿ ಯಾವ ರೀತಿ ಜಾರಿಯಾಗುತ್ತೆ ಸರ್, ಏನಿದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐ ಥಿಂಕ್ ಕಳೆದ 4 ದಿವಸಗಳಿಂದ ನೀವು ಸ್ಟೇಟ್ ವಾರ್ ರೂಮಿನ ರಿಪೋರ್ಟನ್ನು ನೋಡಿದ್ರೆ ಬೆಂಗಳೂರನ್ನು ಬಿಟ್ಟರೆ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ದಕ್ಷಿಣ ಕನ್ನಡದಲ್ಲಿ ಬರ್ತಾ ಇದೆ. ಈ ವಿಷಯದಲ್ಲಿ ಇನ್ನೂ ಕೂಡ ಕಾಸರಗೋಡು ಮತ್ತು ಕೇರಳದಲ್ಲಿ ಪಾಸಿಟಿವಿಟಿ ರೇಟ್ ಜಾಸ್ತಿ ಇರೋದು ಮತ್ತು ನ್ಯೂ ಇಯರ್ ಟೈಮಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಕೇರಳ ಸ್ಟೂಡೆಂಟ್ಸ್ಗಳು ಹೋಗಿ ವಾಪಸ್ ಬಂದ ನಂತರ ಇನ್ನೂ ಪಾಸಿಟಿವಿಟಿ ರೇಟು ಜಾಸ್ತಿ ಆಗುವಂಥ ಸಂಭವ ಕೂಡ ಇರುತ್ತೆ. ಈಗ ರಾಜ್ಯ ಸರ್ಕಾರ ವಿಧಿಸಿರುವಂತಹ ವೀಕೆಂಡ್ ಕರ್ಫ್ಯೂ ಮತ್ತು ನೈಟ್ ಕರ್ಫ್ಯೂ ಬಗ್ಗೆ ನಾವೀಗ ಆಲ್ರೆಡಿ ಭಾಳಷ್ಟು ಆರ್ಡರ್ಗಳನ್ನು ನಮ್ಮ ಕಚೇರಿಯಿಂದನೂ ಕೂಡ ಹೊರಡಿಸಿದ್ವಿ. ದೇವಸ್ಥಾನದಲ್ಲಿ ದೊಡ್ಡ ದೊಡ್ಡ ಜಾತ್ರೆಗಳು ಮತ್ತು ಬೇರೆ ಬೇರೆ ಏನಿರುತ್ತೆ ಅವನ್ನೆಲ್ಲವನ್ನು ಕೂಡ ಪೋಸ್ಟ್ಪೋನ್ ಮಾಡೋಕ್ಕೆ ಹೇಳಿದ್ವಿ. ಯಾವುದೇ ಒಂದು ಸಂಪ್ರದಾಯಗಳನ್ನು ಮಾಡಲೇಬೇಕಾದ ಪರಿಸ್ಥಿತಿ ಇಲ್ಲಿದ್ರೆ ಬರೀ ಮ್ಯಾನೇಜ್ಮೆಂಟ್ ಕಮಿಟಿಯವರು ಜನಗಳ ಪಾರ್ಟಿಸಿಪೇಷನ್ ಇಲ್ಲದೇ ಇರೋ ಹಾಗೆ ಅರ್ಚಕರು ಮತ್ತು ಅದರೊಳಗಡೆ ಏನಿದೆ ಧಾರ್ಮಿಕದೊಳಗಡೆ ಅವರು ಮಾತ್ರ ಸೇರಿಕೊಂಡು ಮಾಡೋದಕ್ಕೆ ಈ ಸಲ ನಾವು ಅದನ್ನು ನೋಡ್ತಾ ಇದ್ವಿ. ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಡೈರೆಕ್ಷನ್ ಪ್ರಕಾರ ಬರೀ ದರ್ಶನಕ್ಕೆ ಮಾತ್ರ ಅಲ್ಲೋ ಇದೆ, ಯಾವುದೇ ರೀತಿಯಾದಂಥ ಸೇವೆಗಳನ್ನು ಮಾಡೋದಕ್ಕೆ ಅವಕಾಶ ಇರಲ್ಲ. ಅದು ವೀಕ್ ಡೇಸ್ಗಳಲ್ಲಿ, ವೀಕೆಂಡ್ಗಳಲ್ಲಿ ಈವನ್ ದರ್ಶನವೂ ಕೂಡ ಇರಲ್ಲ. ಅವರು ಅವತ್ತು ಸಂಪ್ರದಾಯಬದ್ಧವಾದಂಥ ಪೂಜೆಗಳನ್ನು ಅಲ್ಲಿರುವಂಥ ಅರ್ಚಕರ ಎದುರೊಳಗಡೆ ಇರೋಂಗೆ. ಹಾಗಾಗಿ ರಾಜ್ಯದಿಂದ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ, ಅನ್ನೆಸರಿಯಾಗಿ ಇಲ್ಲಿ ಬಂದು ಹೋಟೆಲ್ಸ್ಗಳು ಓಪನ್ ಇರಲ್ಲ, ಊಟಕ್ಕೆ ವ್ಯವಸ್ಥೆ ಇರಲ್ಲ. ಹಾಗಾಗಿ ಅವತ್ತಿನ ದಿವಸ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಗೆ ವೀಕೆಂಡ್ ಒಳಗಡೆ ದರ್ಶನಕ್ಕೂ ಕೂಡ ಯಾರಿಗೂ ಬರೋಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ನಾವು. ಸರಿ, ಪ್ರಮುಖವಾಗಿ ವಾಹನ ಸಂಚಾರ ವಿಚಾರಕ್ಕೆ ಬಂದರೆ ವೀಕೆಂಡ್ನಲ್ಲಿ ಬಸ್ ಸಂಚಾರ ಇರುತ್ತಾ ಮತ್ತು ಅದು ಸಾರ್ವಜನಿಕರಿಗೆ ಅಥವಾ ಯಾರಿಗೆ ಹೇಗೆ ಅದು ಉಪಯೋಗಕ್ಕೆ ಬರುತ್ತೆ? ನಿನ್ನೆನೂ ಕೂಡ ನಾವು ಜಿಲ್ಲಾಡಳಿತದ ವತಿಯಿಂದ ಬಸ್ ಮಾಲೀಕರ ಅಸೋಸಿಯೇಷನ್ ಜೊತೆಗೆ ನಾವು ಮಾತಾಡಿದ್ದೀವಿ. ಭಾಳಷ್ಟು ಎಮರ್ಜೆನ್ಸಿ ಸರ್ವಿಸಸ್ಸು ಮತ್ತು ಎಸೆನ್ಷಿಯಲ್ ಸರ್ವಿಸಸ್ಸಲ್ಲಿ ವರ್ಕ್ ಮಾಡುವಂಥವರು ಕೂಡ ಮೂವ್ಮೆಂಟ್ ಅವತ್ತು ರಿಸ್ಟ್ರಿಕ್ಷನ್ ಆಗಿರಲ್ಲ, ಭಾಳ ಎಸೆನ್ಷಿಯಲ್ ಆಗಿ ಇರುವಂಥ ಕೆಲವೊಂದು ಫ್ಯಾಕ್ಟ್ರೀಸ್ಗಳನ್ನ ನಡೆಸಬೇಕಾಗಿರುತ್ತೆ. ಹಾಗಾಗಿ ಬಸ್ ಸಂಚಾರ ನಾವು ಏನು ಬೇರ್ ಮಿನಿಮಮ್ಮಲ್ಲಿ ಒಂದು 50% ಆದರೂ ನಾವು ನಡೆಸಬೇಕು ಅಂತೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಹೇಳಿದ್ವಿ. ಹಾಗಾಗಿ ಜನಗಳಿಗೆ ಯಾವುದು ನಮ್ಮ ಹಾಸ್ಪಿಟಲಲ್ಲಿ ವರ್ಕ್ ಮಾಡುವಂಥವ್ರಿಗೆ, ಕೆಲವೊಂದು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಂಥವ್ರಿಗೆ, ಎಸೆನ್ಷಿಯಲ್ ಸರ್ವಿಸಲ್ಲಿ ವರ್ಕ್ ಮಾಡೋರಿಗೆ ತೊಂದರೆ ಆಗದೇ ಇರೋ ಹಾಗೆ ಬಸ್ ಸಂಚಾರವನ್ನು ಓಪನ್ ಇಡೋದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಳಾಗ್ತಾ ಇದೆ, ಅದಕ್ಕೆ ಪ್ರಮುಖವಾದಂಥ ಕಾರಣಗಳೇನು ಸರ್, ಮತ್ತು ಟೆಸ್ಟಿಂಗ್ನಲ್ಲಿ ಏನಾದರೂ ಹೆಚ್ಚಳಾಗ್ತಾ ಇದೆ? ನಮ್ಮಲ್ಲಿ ಈಗ ಲಾಸ್ಟ್ ಒಂದು ವಾರದ ಹಿಂದೆ ನಾವು 7-8 ಸಾವಿರ ಟೆಸ್ಟ್ಗಳನ್ನ ಮಾಡ್ತಾ ಇದ್ವಿ. ಅದರ ಸಂಖ್ಯೆಯನ್ನು ಈಗ ದಿನೇ ದಿನೇ ಹೆಚ್ಚು ಮಾಡ್ತಾ 10-12 ಸಾವಿರ ಟೆಸ್ಟ್ಗಳನ್ನು ಮಾಡ್ತಾ ಇದ್ವಿ. ನಮ್ಮಲ್ಲಿ ಪಾಸಿಟಿವಿಟಿ ರೇಟು 0.3% ಇದ್ದಿದ್ದು ಈಗ 0.6% ಆಗಿದೆ. ಮೇ ಬಿ ಐ ಥಿಂಕ್ ಕಾಲೇಜಸ್ಗಳಲ್ಲಿ ನಮಗೆ ಕ್ಲಸ್ಟರ್ಸ್ಗಳು ಬರದೇ ಇದ್ರು ಕೂಡ, ಬಟ್ ಕಾಲೇಜಸ್ಗಳಲ್ಲಿ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ಕಡೆಯಿಂದ ಓಡಾಡ್ತಾ ಇರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅದನ್ನು ಬಿಟ್ಟರೆ ನಮ್ಮಲ್ಲಿ ಹಾಸ್ಪಿಟಲೈಸೇಷನ್ ಪ್ರಕರಣ ಭಾಳ ಕಡಿಮೆ ಇದೆ. ಬರೀ 38 ಪೇಷೆಂಟ್ಸ್ಗಳು ಔಟ್ ಆಫ್ 850 ಆ್ಯಕ್ಟಿವ್ ಕೇಸಲ್ಲಿ 30-38 ಪೇಷೆಂಟ್ಸ್ಗಳಿಗೆ ಮಾತ್ರ ಮೈಲ್ಡ್ ಸಿಂಪ್ಟಮ್ಸ್ಗಳಿದೆ. ಬಟ್ ನಮ್ಮಲ್ಲಿ ಹಾಸ್ಪಿಟಲ್ ಆಗಿರ್ಬೋದು, ಡಾಕ್ಟರ್ಸ್ಗಳಾಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಜ್ಜಾಗಿದ್ದೀವಿ. ಯಾವುದೂ ಏನೂ ಗಾಬರಿ ಆಗದೆ ಇರೋ ಹಾಗೆ ಜನ ನಮಗೆ ಅದನ್ನು ಸಹಕರಿಸಿದ್ರೆ, ಏನು ಲಾಕ್ಡೌನ್ ನಿಯಮಾವಳಿಗಳನ್ನು ಮತ್ತು ವೀಕೆಂಡ್ ನಿಯಮಾವಳಿಗಳನ್ನು ಪಾಲನೆ ಮಾಡ್ತಾ ಜಿಲ್ಲಾಡಳಿತಗಳಿಗೆ ಸಹಕರಿಸಿದ್ರೆ ನಾವು ಯಶಸ್ವಿಯಾಗಿ ಈ ಕೋವಿಡನ್ನು ನಾವು ಇದು ಮಾಡ್ಬೋದು. ಎಸ್, ಇದಿಷ್ಟು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.